ನಮಸ್ತೆ ಸ್ನೇಹಿತರೆ, ಬನ್ನಿ ಇಂದು ನಾವು ಭೋಜೇಶ್ವರ ದೇಗುಲ ಮಧ್ಯಪ್ರದೇಶ ಭಾರತದಲ್ಲಿ ಇರುವಂತಹ ಒಂದು ಸುಂದರ ದೇಗುಲದ ಪರಿಚಯ ಮಾಡಿಕೊಳ್ಳೋಣ. ನೋಡಿ, ಇದು ಮಧ್ಯಪ್ರದೇಶದ ಒಳಗಡೆ ಬಂದ್ವಿ. ಇಲ್ಲಿ ಭೋಜೇಶ್ವರ ದೇವಸ್ಥಾನ ಅಂತ ತುಂಬ ಹಳೆಯ ದೇವಸ್ಥಾನ ಇದೆ. ನೋಡಿ ನೋಡಿ, ಪಶ್ಚಿಮಾಭಿಮುಖವಾಗಿದೆ. ಇದು ಒಂದು ಭೋಜೇಶ್ವರ ದೇವಸ್ಥಾನ. ಏನು, ಎಲ್ಲಿ ನೋಡಿದ್ರೂ ದೇವಸ್ಥಾನ ಇರುತ್ತೆ, ಇದರದ್ದೇನು ಸ್ಪೆಷಲ್ಲು ಅಂತ ತಿಳ್ಕೊಬಿಡಿ. ಆ ದೇವಸ್ಥಾನದ ದೇಗುಲದ ಒಳಗಡೆ ಇರುವ ಶಿವಲಿಂಗ ಎಷ್ಟು ಸುಂದರವಾಗಿದೆ ಅಂತ ನೋಡೋಣ, ಬನ್ನಿ. ನೋಡಿ, ಇಲ್ಲೊಂದು ನದಿ ಇದೆ, ಕಾಲಿಯಾಸೊಲೆ ದಡದಲ್ಲೇ ಈ ದೇಗುಲ ಇದೆ, ತುಂಬ ಹಳೆ ಕಾಲದ್ದು. ಈ ದೇಗುಲದ ಬಗ್ಗೆ ನೋಡೋಣ, ಬನ್ನಿ. ಎಷ್ಟು ಕಾಣ್ತಾ ಇದೆಯಲ್ಲ ಶಿವಲಿಂಗ. ನೋಡಿ, ಇದು ಮನುಷ್ಯನ ಎತ್ತರ 6 ಅಡಿ ಇಲ್ಲಿಗೆ ಬರುತ್ತೆ, 6 ಮೂರಲ್ಲಿ 18 ಅಡಿ ಎತ್ತರ ಇರುವಂಥ ಶಿವಲಿಂಗ. ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ಆಹಾ, ಇವತ್ತಿನವರೆಗೂ 100 ವರ್ಷ, 1000 ವರ್ಷ ಆದಮೇಲೆ ಇವತ್ತಿನವರೆಗೂ ಆ ಶೈನಿಂಗ್ ನೋಡಿ ಶಿವಲಿಂಗದ. ಆಹಾ, ಎಷ್ಟು ಸುಂದರವಾಗಿದೆ ನೋಡಿ, ಅತಿ ಸುಂದರವಾದ ದೇಗುಲ. ಇದರ 4 ಸ್ತಂಭಗಳಿದೆಯಲ್ಲ ಸುತ್ತಲೂ, ಒಂದು ಸ್ತಂಭ ಇದ್ದ ಹಾಗೆ ಇನ್ನೊಂದು ಸ್ತಂಭನ ಮೇಂಟೈನ್ ಮಾಡಿದರೆ ಆ ಕಾಲದ ಶಿಲ್ಪಿಗಳು. ನೋಡಿ ಎಷ್ಟು ಚೆನ್ನಾಗಿದೆ ಎತ್ತರ ನೋಡಿ, ಹಾಲ್ ಎತ್ತರ ನೋಡಿ, ಸುಮಾರು 48 ಅಡಿ ಎತ್ತರ ಇದೆ. ಇಷ್ಟು ದೊಡ್ಡ ಶಿವಲಿಂಗ ಭಾರತದಲ್ಲಿ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ, ಇವತ್ತು ಇಂಟರ್ನೆಟ್ಟಿಂದ ಗೊತ್ತಾಗ್ತಾ ಇದೆ. ನೋಡಿ, ಪುರೋಹಿತರು ಹೆಂಗೆ ಕೂತಿದ್ದಾರೆ ನೋಡಿ ಇಲ್ಲಿ. ಇವರು ಪೂಜೆಗೆ ಬಂದವರು, ಪೂರಾ ಪ್ರದಕ್ಷಿಣೆ ಮಾಡ್ಬೋದು ಶಿವಲಿಂಗಕ್ಕೆ. ನೋಡಿ, ಇವಾಗ ಕೆಳಭಾಗ ನೋಡೋಣ, ಬನ್ನಿ. ಹೀಗಿದೆ ನೋಡಿ, ಇಲ್ಲೆಲ್ಲ ಜನ ಕೂತಿರೋದು. ಈ ಮುಖದ್ವಾರ ಹೆಂಗಿದೆ, ಇನ್ನೆಲ್ಲ ಮುಂದಿನ ದೇಗುಲ ಬಿದ್ದೋಗಿದೆ ನೋಡಿ. ಮುಂಭಾಗ ಆ ನದಿ ತೀರ ಅಂತ ಹೇಳಿದ್ವಲ್ಲ, ಅದು ಹೇಗಿದೆ ನೋಡಿ, ಎಷ್ಟು ಸುಂದರವಾಗಿದೆ ಈ ನದಿ. ಆಹಾ, ಭೋಜೇಶ್ವರ ದೇಗುಲ ಎಲ್ಲ ನಾವು ನೋಡ್ಬೋದು ನೀಟಾಗಿ ನೋಡಿ. ಆ ನದಿ ಹತ್ತಿರ ಹೋಗ್ಬೋದು. ವಾವ್, ಎಷ್ಟು ಚೆನ್ನಾಗಿದೆ. ಏನು ಇದು, ವಿಗ್ರಹ ಆರಾಧನೆನ, ಶಿವನ ದೇವಸ್ಥಾನನ, ಶಿವನ ಪೂಜೆನ ಅಂತ ತಿಳ್ಕೋಬೇಡಿ ನೀವು. ಇದು ನಮಗೆ ಯಾರಿಗೂ ಅರ್ಥವಾಗದಂತಹ ಆಧ್ಯಾತ್ಮದ ಅಂತರಾಳ. ಶಿವ ಅಂದರೆ ವ್ಯಕ್ತಿಯಲ್ಲ, ಕಾಯಕ ಅಂತ ಶಿವ ಹೇಳ್ತಾನೆ. ಶಿವಲಿಂಗ ಅಂದರೆ ವ್ಯಕ್ತಿಯಲ್ಲ, ಕಾಯಕ. ಶಿವಾಯ ನಮಃದಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಮೂಲ ಧಾತುಗಳಾದಂತಹ ಪಂಚಭೂತಗಳ ಪ್ರತೀಕವಾಗಿದೆ. ಶಿ ಅಂದರೆ ಏನು, ವ ಅಂದರೆ ಏನು, ಯ ಅಂದರೆ ಏನು, ಎಲ್ಲ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಪಂಚಭೂತ ಸೇರಿಕೊಳ್ಳುತ್ತೆ. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಎಲ್ಲ ಸೇರುತ್ತೆ. ಅದೇ ಪಂಚಾಕ್ಷರಿ ರಹಸ್ಯ ಅಂದರೆ ಅರ್ಥ. ನಾವು ಶಿವ ಅಂದರೆ ವ್ಯಕ್ತಿ, ಶಿವನಿಗೆ ನಿನಗೆ ಪೂಜೆ ಮಾಡಬೇಕು ಶಿವ ಅಂತ ಋಷಿಮುನಿಗಳೆಲ್ಲ ಹೇಳಿದಾಗ, ಇಲ್ಲ ಕಾಯಕಕ್ಕೆ ಪೂಜೆ ಮಾಡಿ ಅಂತ ಹೇಳ್ತಾರೆ. ನೋಡು, ಕಾಯಕನೇ ಇದು ನೋಡು, ಪುರುಷನ ಮರ್ಮಾಂಗ ಇದ್ದ ಹಾಗಿದೆ. ಇಲ್ಲಿ ಮಾರ್ಕಿಂಗ್ ಇದೆಯಲ್ಲ, ಇದು ಜಗತ್ತಿನ ಪುರುಷತ್ವದ ಸಂಕೇತ. ಇದು ಈ ಸುತ್ತಲೂ ಇದೆಯಲ್ಲ ಪಾಣಿಪೀಠ, ಇದು ಇದೇ ಬೇರೆ ಶಿಲೆ. ಅದು ಇದು ಸ್ತ್ರೀ ಶಿಲೆ ಆದರೆ ಅದು ಪುರುಷ ಶಿಲೆ. ಅದು ಹೆಂಗಿದೆ ನೋಡಿ ಶೈನಿಂಗ್. ಇದನ್ನು ಪಾರ್ವತಿ ಭಾಗ, ಪಾಣಿಪೀಠ ಅಂತ ಕರೀತಾರೆ. ಕೆಳಭಾಗ ಇದೆಯಲ್ಲ ಇಲ್ಲಿ ಕೆಳಭಾಗ, ಅದನ್ನು ಬ್ರಹ್ಮ ಭಾಗ ಅಂತಾರೆ, ನಂದ್ಯಾವರ್ತ ಅಂತಾರೆ. ಎಷ್ಟು ಚೆನ್ನಾಗಿದೆ ರೀ, ಇದನ್ನು ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅನ್ನಿಸ್ತದೆ. ಇದಕ್ಕೆ ಅಭಿಷೇಕ ಹೇಗೆ ಮಾಡ್ತಾರೆ, ಇದನ್ನು ಹೇಗೆ ಮೇಂಟೈನ್ ಮಾಡಿದ್ರು ಇದುವರೆಗೂ, ಆ ಭಗವಂತನೇ ತನ್ನನ್ನು ತಾನೇ ಮೇಂಟೈನ್ ಮಾಡಿಕೊಂಡಿರಬೇಕು. ಇದು ಮನುಷ್ಯ ಮಾತ್ರನಿಂದ ಇಷ್ಟು ಕಾಲ, ವರ್ಷಗಳ ಕಾಲ, ಮಳೆ, ಗಾಳಿ, ಚಳಿ, ಮುಖದ್ವಾರಕ್ಕೆ ಬಾಗಿಲೇ ಇಲ್ಲ ನೋಡಿ, ಓಪನ್ ಟು ಸ್ಕೈ. ಎಷ್ಟು ಚೆನ್ನಾಗಿದೆ ಇದು. ಅದು ಕಾಡೊಳಗಿದೆ, ಊರೊಳಗಿಲ್ಲ. ಊರೊಳಗಿದ್ದರೆ ಏನೋ ಮೇಂಟೈನ್ ಮಾಡ್ಬೋದು, ನದಿ ತೀರದಲ್ಲಿ ಕಾಡೊಳಗಿದೆ. ಈ ಸ್ತಂಭಕ್ಕೂ ನೋಡಿ, ಈ ಸ್ತಂಭಕ್ಕೂ ಸಿಮಿಲಾರಿಟೀಸ್ ನೋಡಿ, ಎರಡೂ ಒಂದೇ ಥರ ಇದೆ ನೋಡಿ. ಶಿಲ್ಪಿಗಳು ಎಷ್ಟು ಡೆಡಿಕೇಶನ್ ಇದ್ದರೆ ಹೀಗೆ ಮಾಡೋಕ್ಕೆ ಸಾಧ್ಯ. ಅತಿ ಸುಂದರವಾದ ಈ ಶಿವಲಿಂಗದ ಪರಿಚಯ ನಿಮಗೆ ಮಾಡಿಸ್ಕೊಡೋಣ ಅನ್ನಿಸ್ತು.
ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಈ ವಿಡಿಯೋ ಮಾಡಿದ್ದು ಗೆಳೆಯರೆ ಧನ್ಯವಾದ. ಅಹೋರಾತ್ರ ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ಸೌಂ ವಾಯ ನಮಃ ಶಿವಾಯ ನಮಃ ಅಂತರ್ಥ.